ಸಮಾಧಾನ ಏನಿಲ್ಲ, ನನಗೆ ಅಸಮಾಧಾನ ಯಾರ ಮೇಲೂ ಇಲ್ಲ, ಅದ ಆ ಥರ ಇಲ್ಲೇ ಇಲ್ಲ. ನನಗೊಂದು ಅವಕಾಶ ಕೊಡ್ರಿ, ನಾನೊಬ್ಬ ಎಂ ಪಿ ಆಗಬೇಕು ಅಂತ ಇದ್ದೀನಿ, ನನಗೆ ಅವಕಾಶ ಕೊಡಿ, ನಾನೊಬ್ಬ ಜಿಲ್ಲಾ ನಾಯಕ ಇದ್ದೀನಿ ಕೊಡಿ. ಅಲ್ಲ ನೀವು ಈಗ ಮಂತ್ರಿ ಸ್ಥಾನ ಕೇಳಿದ್ರಿ, ಕೇಳಲಿಲ್ಲ, ಪ್ರಸ್ತಾಪ ಮಾಡಿದ್ರಿ, ಕೇಳಲಿಲ್ಲ. ನಾನು ಆಗ್ಬೋದು ಅಂತ ಹೇಳಿದ್ರಿ, ಆಗ್ಬೋದು ಇಲ್ಲ ಅಂತಲ್ಲ. ನಾನೇನು ಹೇಳಿ, ನಾನು ನಾನು ಯಾವತ್ತೂ ಮಂತ್ರಿ ಸ್ಥಾನ ಕೇಳಿ, ಅವ್ರನ್ನ ಕೇಳಿ, ನನ್ನೇನು ಕೇಳ್ತೀರಿ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಯಾವುದು ಹೇಳಕ್ ಹೋಗಲ್ಲ. ಮಧು ಬಂಗಾರಪ್ಪನವ್ರು ಏನಂದ್ರೆ ಚೆನ್ನಾಗಿ ಮಾಡ್ತಾರೋ ಬಿಡ್ತಾರೋ ನಮಗೇನು ಗೊತ್ತಿಲ್ಲ. ನಾವು ಯಾವತ್ತೂ ಅಲ್ಲಿ ಎಲ್ಲೂ ನಾನು ನಮ್ಗೆ ಕರೆದಿದ್ದು ಎಲ್ಲೂ ಕಾಣಲಿಲ್ಲಪ್ಪ ನಮಗೆಲ್ಲೂ. ನಾವೊಬ್ಬ ಜಿಲ್ಲೆ ಲೀಡರ್ ಆದರೂ ಸಹ ಯಾರು ನಮ್ಮ ಬಗ್ಗೆ ಕರೆಯೋದು, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಯಾವತ್ತೂ ಮಂತ್ರಿಗಳು ಕರೆದಿದ್ದು ನಮ್ಗೆ ಗೊತ್ತಿಲ್ಲಪ್ಪ. ನಮಗೆ ನಮ್ಗೆ ಗೊತ್ತಿಲ್ಲ, ನಾವು ಜಿಲ್ಲಾ ಲೀಡರ್ ಅಲ್ಲ, ನಾವೆಲ್ಲ ತಾಲೂಕು ಲೀಡರ್ ಇರಬೇಕು. ಅಲ್ಲ ನಾವ್ಯಾರ ತಾಲೂಕು ಲೀಡರ್ ಏನ ಬಹುಶಃ ನಾನೆಲ್ಲೋ ಸಾಮಾನ್ಯ ತಾಲೂಕು ಲೀಡರು, ಇಲ್ಲ ನಾವು ಒಂದು ಸೇರಿ ಗೆದ್ದವ್ ಇರ್ಬೇಕು. ನಾನು ಅದಕ್ಕೆ ನಮ್ಗೆ ಕರೆಯಲ್ಲ, ಕಡೆಗಣೆ ನನಗೆ ಗೊತ್ತಿಲ್ಲ. ನಾವು ನಮ್ಮನ್ನ ಯಾವುದಕ್ಕೂ ಕರೆಯಲ್ಲ, ನಾವು ಹೋಗೋದು ಇಲ್ಲ. ನನಗೆ ಶಕ್ತಿ ಇದೆ, ಮೂರು ಸೇರಿ ಎಮ್ ಎಲ್ ಎ ಆಗಿದ್ದೇನೆ, ಯಾವನ್ನೇ ಯಾರನ್ನೂ ಇಟ್ಕೊಂಡು ನಾನು ಗೆದ್ದವಲ್ಲ. ಗೋಪಾಲಕೃಷ್ಣ ಆದ ಪವರ್ ಇದೆ, ಗೊತ್ತಾಯ್ತಾ? 10 ವರ್ಷ ರಾಜಕೀಯ ಇಲ್ಲ ಅಂದರೂ ಸಹ ಗೆದ್ದು ಬಂದಿದ್ದೀವಿ. ನಮ್ಮ ನಾಯಕರೆಲ್ಲ ಇದ್ದಾರೆ, ಯಡಿಯೂರಪ್ಪನವ್ರು ಮೋಸ ಮಾಡಿದ್ರು ಆ ಕಾಲದಲ್ಲಿ, ಆದರೂ ಸಹ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯ ಸಾಹೇಬರು ನಾಯಕತ್ವದಲ್ಲಿ ಗೆದ್ದು ಬಂದಿದ್ದೇನೆ. ಅವಕಾಶ ನನಗಿದೆ, ನನಗೆ ಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ನನಗೆ ಕೊಡಿ, ಶಿವಮೊಗ್ಗ ಜಿಲ್ಲಾ ಇದಕ್ಕೆ ಎಂ ಪಿ ಸಿ ಟಿ ಕೊಡಿ. ಅಸಮಾಧಾನ ಏನಿಲ್ಲ ನನಗೆ, ಅಸಮಾಧಾನ ಯಾರ ಮೇಲೂ ಇಲ್ಲ, ಅದ ಆ ಥರ ಇಲ್ಲೇ ಇಲ್ಲ. ನನಗೊಂದು ಅವಕಾಶ ಕೊಡ್ರಿ, ನಾನೊಬ್ಬ ಎಂ ಪಿ ಆಗಬೇಕು ಅಂತ ಇದ್ದೀನಿ, ನನಗೆ ಅವಕಾಶ ಕೊಡಿ, ನಾನೊಬ್ಬ ಜಿಲ್ಲಾ ನಾಯಕ ಇದ್ದೀನಿ ಕೊಡಿ. ಅಲ್ಲ ನೀವು ಈಗ ಮಂತ್ರಿ ಸ್ಥಾನ ಕೇಳಿದ್ರಿ, ಕೇಳಲಿಲ್ಲ, ಪ್ರಸ್ತಾಪ ಮಾಡಿದ್ರಿ, ಕೇಳಲಿಲ್ಲ. ನಾನು ಆಗ್ಬೋದು ಅಂತ ಹೇಳಿದ್ರಿ, ಆಗ್ಬೋದು ಇಲ್ಲ ಅಂತಲ್ಲ. ನಾನೇನು ಹೇಳಿ, ನಾನು ಯಾವತ್ತೂ ಮಂತ್ರಿ ಸ್ಥಾನ ಕೇಳಿ, ಅವ್ರನ್ನ ಕೇಳಿ, ನನ್ನೇನು ಕೇಳ್ತೀರಿ? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಯಾವುದು ಹೇಳಕ್ ಹೋಗಲ್ಲ. ಮಧು ಬಂಗಾರಪ್ಪನವ್ರು ಏನಂದ್ರೆ ಚೆನ್ನಾಗಿ ಮಾಡ್ತಾರೋ ಬಿಡ್ತಾರೋ ನಮಗೇನು ಗೊತ್ತಿಲ್ಲ. ನಾವು ಯಾವತ್ತೂ ಅಲ್ಲಿ ಎಲ್ಲೂ ನಾನು ನಮ್ಗೆ ಕರೆದಿದ್ದು ಎಲ್ಲೂ ಕಾಣಲಿಲ್ಲಪ್ಪ ನಮಗೆಲ್ಲೂ. ನಾವೊಬ್ಬ ಜಿಲ್ಲೆ ಲೀಡರ್ ಆದರೂ ಸಹ ಯಾರು ನಮ್ಮ ಬಗ್ಗೆ ಕರೆಯೋದು, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಯಾವತ್ತೂ ಮಂತ್ರಿಗಳು ಕರೆದಿದ್ದು ನಮ್ಗೆ ಗೊತ್ತಿಲ್ಲಪ್ಪ. ನಮಗೆ ಗೊತ್ತಿಲ್ಲ, ನಾವು ಜಿಲ್ಲಾ ಲೀಡರ್ ಅಲ್ಲ, ನಾವೆಲ್ಲ ತಾಲೂಕು ಲೀಡರ್ ಇರಬೇಕು. ಅಲ್ಲ ನಾವ್ಯಾರ ತಾಲೂಕು ಲೀಡರ್ ಏನ ಬಹುಶಃ ನಾನೆಲ್ಲೋ ಸಾಮಾನ್ಯ ತಾಲೂಕು ಲೀಡರು, ಇಲ್ಲ ನಾವು ಒಂದು ಸೇರಿ ಗೆದ್ದವ್ ಇರ್ಬೇಕು. ನಾನು ಅದಕ್ಕೆ ನಮ್ಗೆ ಕರೆಯಲ್ಲ, ಕಡೆಗಣೆ ನನಗೆ ಗೊತ್ತಿಲ್ಲ. ನಾವು ನಮ್ಮನ್ನ ಯಾವುದಕ್ಕೂ ಕರೆಯಲ್ಲ, ನಾವು ಹೋಗೋದು ಇಲ್ಲ. ನನಗೆ ಶಕ್ತಿ ಇದೆ, ಮೂರು ಸೇರಿ ಎಮ್ ಎಲ್ ಎ ಆಗಿದ್ದೀನಿ, ಯಾವನ್ನೇ ಯಾರನ್ನೂ ಇಟ್ಕೊಂಡು ನಾನು ಗೆದ್ದವಲ್ಲ. ಗೋಪಾಲಕೃಷ್ಣ ಆದ ಪವರ್ ಇದೆ, ಗೊತ್ತಾಯ್ತಾ? 10 ವರ್ಷ ರಾಜಕೀಯ ಇಲ್ಲ ಅಂದರೂ ಸಹ ಗೆದ್ದು ಬಂದಿದ್ದೀವಿ. ನಮ್ಮ ನಾಯಕರೆಲ್ಲ ಇದ್ದಾರೆ, ಯಡಿಯೂರಪ್ಪನವ್ರು ಮೋಸ ಮಾಡಿದ್ರು ಆ ಕಾಲದಲ್ಲಿ, ಆದರೂ ಸಹ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯ ಸಾಹೇಬರು ನಾಯಕತ್ವದಲ್ಲಿ ಗೆದ್ದು ಬಂದಿದ್ದೇನೆ. ಅವಕಾಶ ನನಗಿದೆ, ನನಗೆ ಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ನನಗೆ ಕೊಡಿ, ಶಿವಮೊಗ್ಗ ಜಿಲ್ಲಾ ಇದಕ್ಕೆ ಎಂ ಪಿ ಸಿ ಟಿ ಕೊಡಿ.